ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ಘಟಕದ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನದ ಅಂಗವಾಗಿ ಕೈಕಂಬ ಪೊಳಲಿ ದ್ವಾರದಿಂದ ಬಿಸಿ ರೋಡ್ ರಕ್ತೇಶ್ವರಿ ದೇವಿ ದೇವಸ್ಥಾನದವರೆಗೆ ಪಂಚಿನ ಮೆರವಣಿಗೆ ನಡೆಯಿತು. ಬಳಿಕ ರಕ್ತೇಶ್ವರಿ ದೇವಿ ದೇವಸ್ಥಾನದ ಬಳಿಯ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಯುವ ನ್ಯಾಯವಾದಿ ರಾಜೇಶ್ ಬಲ್ಲುಕಲ್ಲು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾತನಾಡಿದ ಅವರು, ಅಖಂಡ ಭಾರತದ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ಸಂಘಟನೆಯ ಪಾತ್ರ ಮುಖ್ಯವಾಗಿದೆ. ಹಿಂದೂತನವನ್ನು ಹಿಂದೂ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಸಂಘಟಿತರಾಗಿ ಸುದ್ದಿಯಾಗಿ ದೇಶದ ಉಳಿವಿಗಾಗಿ ಶ್ರಮ ವಹಿಸಿ ಎಂದು ಅವರು ಹೇಳಿದರು. ಆಗಸ್ಟ್ 14 ಮಧ್ಯರಾತ್ರಿ ಖುಷಿ ಪಡುವ ದಿನನ, ಸಿಹಿ ಹಂಚುವ ದಿನನ, ಬೇಸ್ ಬ್ರಿಟಿಷರ ಕೈಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ಬೆನ್ನು ತಟ್ಟಿಕೊಳ್ಳುವಂತ ದಿನನ ನಮಗೆ. ಅದು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ನಾನು ಏನೀಗ ಮಾತಾಡ್ತಾ ಇದ್ದೀನೋ 70 ವರ್ಷದ ಹಿಂದೆ 1947 14 ಆಗಸ್ಟ್ ಈ ಸಮಯದಲ್ಲಿ ಭಾರತ ಮತ್ತು ಈಗಿನ ಪಾಕಿಸ್ತಾನದ ಗಡಿಯಲ್ಲಿ ನನ್ನ ನಿಮ್ಮ ಅಣ್ಣ ತಮ್ಮಂದಿರು ಲಕ್ಷಾಂತರ ಜನ ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿದ್ರು ಅಂತ ಹೇಳಿದ್ರು ಅತಿಶಯೋಕ್ತಿ ಆಯ್ತು. ಒಂದು ಸರಿಯಾದ ರಸ್ತೆ